ಜೀವನದಿ ಗಂಗೆ. ಹಿಂದೂ ಸಂಪ್ರದಾಯದಲ್ಲಿ ಗಂಗಾ ಮಾತೆಗೆ ವಿಶೇಷ ಸ್ಥಾನಮಾನವಿದೆ. ಗಂಗೆಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳೆಲ್ಲ ನಾಶವಾಗುತ್ತದೆ ಎಂಬ ಒಂದು ಧಾರ್ಮಿಕ ಸಾಂಪ್ರದಾಯಿಕ ನಂಬಿಕೆ ಇದೆ. ಇದು ನಿಜವೇ? ಬನ್ನಿ ಕೇಳೋಣ ಡಾಕ್ಟರ್ ಗುರುಜಿ ಬಸವರಾಜ ಹಡಗಲಿ ಅವರ ಮಾತಿನಲ್ಲಿ. ಗಂಗೆ ಪಾಪನಾಶಿನಿಯೇ? ಗಂಗೆಯಲ್ಲಿ ಸ್ನಾನ ಮಾಡುವುದರ ಮೂಲಕ ಹಲವು ಜನ್ಮಗಳ ಪಾಪ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಧಾರ್ಮಿಕ ಸಂಪ್ರದಾಯ ಹಲವಾರು ವರ್ಷಗಳಿಂದ ಬೆಳೆದು ಬಂದಿದೆ. ನಮ್ಮ ನೂರಾರು ಜನ್ಮದ ಪಾಪಗಳು ಗಂಗೆಯಲ್ಲಿ ಮಿಂದೆದ್ದ ಕ್ಷಣ ಮಾತ್ರದಲ್ಲಿ ಮರೆಯಾಗುತ್ತದೆ ಎಂಬ ನಂಬಿಕೆ ನಮ್ಮ ಜನರದ್ದು. ಹಲವಾರು ಜನ್ಮಗಳ ಪಾಪ ಕೇವಲ ಒಂದು ಸ್ನಾನದಿಂದ ಪರಿಹಾರವಾಗುತ್ತದೆಯೇ? ಬನ್ನಿ ಕೇಳೋಣ ಗುರುಜೀರವರ ಮಾತುಗಳಲ್ಲಿ. ಏನು ಮಾಡ್ತೀರಿ? ಬೇಕಾದಷ್ಟು ಪಾಪ ಮಾಡಿದ್ದೇನೆ, ಹಿರಿಯರು ಹೇಳಿಬಿಟ್ಟಿರಲ್ಲ. ಗಂಗೇಶ್ ಯಮುನೈಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಶ್ಮಿನ್ ಸನ್ನಿ ನಿಮ್ಗೆ ಗುರುಮುಗಿತ್ತು. ಗಂಗಾಕ್ಕೆ ಹೋಗಿ ಒಂದು ಡುಬುಕಿ ಹೊಡೆದ್ರಪ್ಪ ಅಂದ್ರೆ ಎಲ್ಲ ಪಾಪ ಪರಿಹಾರ. ಬೇಕಾದಷ್ಟು ಪಾಪ ಮಾಡಿರಿ, ಗಂಗಾಕ್ಕೆ ಒಮ್ಮೆ ಹೋಗಿ ಹಿಂಗೆ ಮುಳುಗೆದ್ದು ಬಿಟ್ರೆ ಪಾಪ ಮಠಾಶ್ ಎಲ್ಲರ ತಲೆ ಕೂತ್ಬಿಟ್ಟತಿ. ಅದಕ್ಕೆ ಗಂಗಾ 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 ಅಂತ ಬಡ್ಕೊತಾರೆ. ಹೋಗಿ ಡುಬುಕು ಹೊಡಿತಾರೆ, ದಾರ ಧರ್ಮ ಮಾಡ್ತಾರೆ. ಇಲ್ಲೇ ಒಂದು ಪೈಸಾ ಬಿಚ್ಚಿ ಹಿಡಿದ್ರು ಕರೆ ಅಲ್ಲಿಗೆ ಹೋಗಿ ದಾರ ಧರ್ಮ ಮಾಡ್ತಾರೆ. ನೀವು ಅಲ್ಲೇ ಹುಟ್ಟಿದರೆ ಕನ್ನಡನಲ್ಲಿ ಹುಟ್ಟಬೇಕಂತಾರಲ್ಲ, ನೀವು ಭಿಕ್ಷುಕರಾಗಿ ಹುಟ್ಟಬೇಕಂದ್ರೆ ಗಂಗಾ ಇದು ಹರಿದ್ವಾರದಲ್ಲಿ ಹುಟ್ಟಬೇಕು. ಹರಿದ್ವಾರ ಋಷಿಕೇಶ್ವರು ಏನು ಅದ್ಭುತ! ಅಲ್ಲಿ ಭಿಕ್ಷುಕರಾಗಿದ್ದವರು ಭಾಳ ಇದು ನೋಡ್ರಪ್ಪ, ಒಟ್ಟು ಹಿಂಗೆ ಕೈ ಚಾತ್ರಿ ಅಬ್ಬಬ್ಬಬ್ಬಬ್ಬ ಶಾಲ ಬಂದು ಕೈಯಾಗಿ ಬೀಳ್ತಾವು, ಬಜಿ ಬೀಳ್ತಾವು, ಸ್ಪೀಟ್ ಬೀಳ್ತಾವ, ಏನು ಕೇತ ಒಟ್ಟು ಬೀಳ್ತಾವೆ. ಅಲ್ಲಿ ಭಿಕ್ಷುಕರಿಗೆ ಅಷ್ಟು ಕಿಮ್ಮತ್ತದ ಅಲ್ಲಿ ತೊಗೊಂಡೋರ್ ದಿಕ್ಕಿಲ್ಲ. ಅದು ಹಿಂಗೆ ಕೈ ಚಾಚಿ ಸಾಕಪ್ಪ, ಒಬ್ಬ ಭಿಕ್ಷುಕ್ ಸಿಕ್ಕಪ್ಪ ಅಂತಾರ. ಒಂದು ದಾನ ಧರ್ಮ ಮಾಡೋಕೆ ಪಾಪ ಕಳ್ಕೊಳ್ಳೋಕೆ ಹಿಂಗೆ ಒಂದಿಟ್ಟು ದಾನ ಮಾಡಿ ಅಲ್ಲಿ ಹೋಗಿ ಗಂಗಾಗೆ ಡುಮ್ಕಿ ಹಾಕಿದ್ರೆ ಯಪ್ಪ ನಾ ಉಳ್ಕೊಂಡೆ ಬಾರಕುನ್ ಮಾಫ್. ಅದಕ್ಕೆ ಈ ನಮಗೆ ರೂಢಿಯಾಗಿಬಿಟ್ಟತಿ. ಹಿಂದೂ ಪರಂಪರೆಯೊಳಗೆ ಗಂಗೆಗೆ ಅತ್ಯಂತ ಪವಿತ್ರ ಸ್ಥಾನದ ಮತ್ತು ಅದು ಪಾಪನಾಶಿನಿ ಪಾಪ ವಿನಾಶಿನಿ ಗಂಗೆ ಅಂತ ಹೇಳ್ಕೊತ ಬರ್ತಾರೆ. ಹೌದಾ? ಎಲ್ಲರೂ ಹೋಗಿ ಲಕ್ಷ ಲಕ್ಷ ಗಟ್ಟಲೆ ಮಂದಿ ಕೋಟಿ ಕೋಟಿ ಗಟ್ಟಲೆ ಮಂದಿ ಆಸ್ತಿಕ ಮಂದಿ ಹಿಂದೂ ಧಾರ್ಮಿಕ ಮಂದಿ ಹೋಗಿ ಡುಬುಕಿ ಹಾಕ್ತಾರೆ. ಇದನ್ನು ನಾರದ ಒಂದು ಸಲ ಕೇಳಿದ. ನಾರದ ನೋಡಿದ, ನಾರದ ಕೇಳಿರಲ್ಲ. ನಾರದ ಗಂಗಾ ಮಾಯಿಗೆ ಕೇಳ್ತಾರಂತ. ಗಂಗಾ ಮಾಯಿ ಇಷ್ಟೆಲ್ಲ ಜನ ಬಂದು ತಮ್ಮ ಪಾಪಕರ್ಮಗಳನ್ನು ನಿನ್ನ ಇದು ಸ್ನಾನ ಮಾಡಿ ಬಿಟ್ಟು ಹೋಗ್ಬಿಡ್ತಾರ, ಎಷ್ಟರ ಪಾಪ ತೊಗೊಂಡು ನೀನು ಏನು ಮಾಡ್ತೀಯ ಅಂತ ಕೇಳ್ತಂತ. ಗಂಗಾ ಮಾಯಿ ಕೇಳ್ತಾನ, ಎಷ್ಟು ಮಂದಿ ಒಷ್ಟು ತಮ್ಮ ಪಾಪ ನೀನು ಕೈ ಬಿಟ್ಟು ಬಿಡ್ತಾರ, ಆ ಪಾಪ ತಗೊಂಡು ನೀ ಏನು ಮಾಡ್ತಿ, ಮತ್ತು ನೀ ಮಹಾ ಪಾಪಿಷ್ಟ ಆಗಿಬಿಡ್ತೀಯಲ್ಲ. ನಾರದ, ನಾ ಏನು ಮಾಡ್ತೀನಿ, ಅವ್ರು ಹೆಂಗೆ ತಮ್ಮ ಪಾಪ ತೊಗೊಂಡು ನಾನು ಒಡಲಾಗ ಹಾಕ್ತಾರ, ನಾನು ಒಯ್ದು ಸಮುದ್ರ ರಾಜನ ಒಡಲಾಗ ಹಾಕಿಬಿಡ್ತೀನಿ ಅಂತಂತ. ಒಂದು ಹರ್ಕೊಂಡು ಹೋಗಿ ಅಲ್ಲಿ ಕೂರ್ತೀನಲ್ಲ, ನಾನು ಒಯ್ದು ಸಮುದ್ರ ರಾಜನ ಒಡಲೊಳಗೆ ಆ ಎಲ್ಲ ಪಾಪಗಳು ಇವರೆಲ್ಲ ಪಾಪಗಳನ್ನು ಒಯ್ದವ್ರ ಹಾಕಿಬಿಡ್ತೀನಿ. ಅಲ್ಲ ಇವನ ಹಂಗೆ ನೀ ಇಟ್ಕೊಂಡಿದ್ರು ಇಟ್ಕೊಳ್ಳೋದಿಲ್ಲ. ಮತ್ತು ನಾರದ ಹೋದ, ಸಮುದ್ರ ರಾಜ ಕಡೆ ಹೋದ. ಸಮುದ್ರ ರಾಜ ಮತ್ತು ಎಲ್ಲರೂ ತಮ್ಮ ಪಾಪ ಕಳ್ಕೊಳಕ್ಕೆ ಗಂಗಾಡಿದಿ ಬರ್ತಾರೆ, ಅಲ್ಲಿ ತೊಳ್ಕೊತಾರೆ, ಮತ್ತು ಆ ಪಾಪ ಎಲ್ಲ ನಿನ್ನ ಒಡಲೊಳಗೆ ಹಾಕ್ತಾಳಂತ ಗಂಗಾ. ಮತ್ತು ಭಯಂಕರ ಪಾಪ ಕೂಡ್ತದೆ ನಿನ್ನೊಳಗೆ, ಮತ್ತು ಆ ಪಾಪ ಕೂಡಿದಾಗ ನೀ ಹೆಂಗೆ ಮಾಡ್ತೀಯ ಅಂತ ಕೇಳಿದಂತು. ನಾ ಏನು ಮಾಡ್ತೀನಿ, ನಾ ಸೂರ್ಯ ಹೇಳ್ತೀನಿ ಅಂತ. ನಾ ಸೂರ್ಯ ಹೇಳ್ತೀನಿ, ಏನು ಹೇಳ್ತೀನಿ? ಅವ ಸೂರ್ಯ ಬಂದು ಟಚ್ ಮಾಡ್ತಾನೆ ತೆರೆಗಳ ಮೇಲೆ, ಅವ್ರ ಪಾಪಗಳು ನನ್ನ ಒಡಲೇ ಬರೋದೇ ಇಲ್ಲ. ಹೀಗೆ ಬಂದು ಗಂಗಾ ಕೂಡ್ತಾವಲ್ಲ, ತೆರೆಗಳ ಮೇಲೇ ಇರ್ತಾವೆ, ಮೇಲ್ಪಟದಲ್ಲೇ ಇರ್ತಾವೆ. ಹೌದಾ? ಸೂರ್ಯನ ಕಿರಣಗಳು ಬಿದ್ದ ತಕ್ಷಣ ಆ ಪಾಪದಂತ ಒಂದು ನೀರನ್ನು ತಗೊಂಡು ಮೌಢವಾಗಿ ಮ್ಯಾಕ್ ಹೋಗ್ಬಿಡ್ತದದು ಅಂದಂತ. ಮೋಡ ರಾಜ ಹೋಗಿ ಕೇಳಿದಂತ, ಮತ್ತೆ ನೀ ಏನು ಮಾಡ್ತೀಯ? ನಾ ಏನು ಮಾಡ್ತೀನಿ, ಅದು ಇಟ್ಕೊಂಡು ಪಾಪ ಇಟ್ಕೊಂಡು ಮತ್ತೆ ಹೊಳೆ ಭೂಮಿ ಮೇಲೆ ಕಳಿಸ್ಬಿಡ್ತೀನಿ ಅಂತಂದಂತಂದ್ರೆ. ಭೂಮಿಗೆ ಹೋಗಿ ಕೇಳಿದಂತ, ನೀ ಏನು ಮಾಡ್ತಿ? ನಾ ಜೋಳದಾಗ ಗೋಧಿಯಾಗ ಅಕ್ಕಿಯಾಗ ಒಟ್ಟು ಹಾಕ್ಬಿಡ್ತೀರಿ ಪಾಪ, ಇವು ಬಂದು ತಿಂತಾವ, ಬಾ ಪಾಪ ಬಂತ, ನಿಮ್ಮ ಪಾಪ ಹೋಗುವುದಿಲ್ಲ, ನಿಮ್ಮ ಪಾಪ ಎಲ್ಲೂ ಹೋಗೋದೇ ಇಲ್ಲ. ಅವ್ರು ರಿಟೈರ್ಡ್ ಜೀವನ ಚಕ್ರದೊಳಗೆ ಗಂಗಾ ಮಾಯಿ ಸಮುದ್ರ ರಾಜ
ಮೋಡಗಳು, ವರುಣ, ಭೂಮಿ ತಾಯಿ ಮತ್ತು ಧಾನ್ಯಗಳು ಮತ್ತು ಒಳಗೆ ಹೋಗ್ತದ, ಪಾಪ ಉಳಿತೈತ. ಅದಕ್ಕೆ ನೀವು ತಿಳ್ಕೋಬೇಡ್ರಿ, ನನ್ನ ಪಾಪ ಹೋತು ಅಂತ ತಿಳ್ಕೊಂಡು ತಲೆಯನ್ನು ತೆಗೆದು ಹಾಕ್ರಿ.